ಗಾಡ್ ಶಾಲೋಮ್ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಪಿಕ್ಚೇ ವಾಹಿನಿಯ ಗ್ರೇಸ್ ರೆವಲ್ಯೂಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸುದೀಪ್ ಡೆಮೆಲೋ, ನನ್ನ ಜೊತೆಯಲ್ಲಿದ್ದಾರೆ ಪಾಸ್ಟರ್ ಆಲ್ಫನ್ಸ್ ಡೆಮೆಲೋ. ನಾವು ಗ್ರೇಸ್ ಆ್ಯಂಡ್ ಟ್ರುತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ ಬನ್ನಿ. ರಾತ್ರಿ ನಾವು ದೇವ್ರ ವಾಕ್ಯನ ಧ್ಯಾನಿಸೋಣ, ಕೇಳ್ಕೋಣಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತ ತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ಒಂದು ರಾತ್ರಿ ವೇಳೆ ಮತ್ತೊಮ್ಮೆ ಸ್ವಲ್ಪ ಸಮಯ ಸಂಧಾನದಲ್ಲಿ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡು, ನೀನು ಪ್ರಕಟಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ವೀಕ್ಷಿಸುವ ಎಲ್ಲ ದೇವಜನರು ಯಾವ್ಯಾವ ಸ್ಥಳಗಳಿಂದ ವೀಕ್ಷಣೆ ಮಾಡ್ತಾರೋ, ವಿಜಯ ವಾಹಿನಿ ಮೂಲಕ ಆಗಲಿ, ಸೋಷಿಯಲ್ ಮೀಡಿಯಾ ಮೂಲಕ ಆಗಲಿ, ಎಲ್ಲಿಂದ ಯಾವ ದೇಶದಿಂದ ವೀಕ್ಷಣೆ ಮಾಡ್ತಾರೋ, ಪ್ರತಿಯೊಬ್ಬರ ಹೃದಯದ ಒಂದು ಅಂತರಾಳವನ್ನು ಅರಿತು ಕರ್ತ ಅರಿತುಕೊಳ್ಳುವ ದೇವ್ರು ನೀನಾಗಿದ್ದೀ. ಪ್ರತಿಯೊಬ್ಬರು ಯಾವ ನಿರೀಕ್ಷೆಯಿಂದ ವಾಕ್ಯವನ್ನು ವೀಕ್ಷಿಸ್ತಾರೋ ಅವರಿಗೆ ಆ ನಿರೀಕ್ಷೆಯನ್ನು ಕರ್ತನೆ ಈಡೇರಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಪ್ರಾರ್ಥನೆಗೆ ಉತ್ತರವಾಗಿ ದೇವರೇ ನೀನು ಮಾತಾಡು ಸ್ವಾಮಿ. ಯಾವ ಪ್ರಶ್ನೆ ಇದೆಯೋ ಅದು ಉತ್ತರವಾಗಿ ಮಾತಾಡು. ಅನಾರೋಗ್ಯದಲ್ಲಿ ಆರೋಗ್ಯವಾಗಿ ನೀನು ಮಾತಾಡು ಸ್ವಾಮಿ. ಕರ್ತನೆ, ಸಾಲ ಸಂಕಟದಲ್ಲಿ ಜನರಿಗೆ ಅದನ್ನು ಬಿಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ನಿಂದೆ ಅಪಹಾಸ್ಯಗಳಿಂದ ಹಾದು ಹೋಗುವ ಜನರಿದ್ದಾರೆ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಅವರ ಕರ್ತನೆ ನಿಂದೇನು ಕರ್ತನೆ, ನೀನು ಹೋಗಲಾಡಿಸಬೇಕು ಪ್ರಾರ್ಥನೆ ಮಾಡ್ತೇನೆ. ಆತನ ನಿರ್ದೇಶಿಸುವರು ಪ್ರಕಾಶವೆಂದರೆ ಅವರು ಮುಖಲ ಅಜ್ಜೆಯಿಂದ ಕೆಡುವುದಿಲ್ಲ. ವಚನ ಮೇರೆಗೆ ಸ್ವಾಮಿ ನಿನ್ನ ನಿರೀಕ್ಷಿಸುವವರು ಕರ್ತನೆ, ಯಾವತ್ತೂ ಆಶಾಭಂಗ ಪಡದೆ ಅವರು ಹರ್ಷ ಉಲ್ಲಾಸದಂತೆ ನಲಿದಾಡುವಂತೆ ನೀನು ಕರ್ತನೆ, ನಿನ್ನ ವಾಕ್ಯಗಳ ಮೂಲಕ ಅವ್ರನ್ನ ಬಲಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಪ್ರಾರ್ಥನೆ ಎಲ್ಲ ಭಾಗಗಳು ನಿನಾಶ್ರಯಿಸು. ನೀನು ಮಾತಾಡಿ ನಿನ್ನ ಮಹಿಮೆದು ನಮ್ಮನ್ನು ತಗ್ಗಿಸಿಕೊಡ್ತೇನೆ. ನಿನ್ನ ಆಮದೇ ಮಹಿಮೆ ಒಂದಲ್ಲಿ ಎಲ್ಲ ವಿಜ್ಞಾಪನೆ ತಂದೆ ಅವರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ. ಪರಲೋಕದ ಪರಮಾತ್ಮನಾದ ದೇವರೇ, ಆಮೆನ್. ಆಮೆನ್. ದೇವರು ಒಳ್ಳೆಯವನಾಗಿದ್ದಾನೆ, ಮತ್ತು ಈ ರಾತ್ರಿಯಲ್ಲಿ ದೇವರ ವಾಕ್ಯವನ್ನು ನೀವು ಕೇಳುತ್ತಿರುವಾಗ ನೀವು ಖಂಡಿತವಾಗಿ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಅದು ಇದ್ದ ಆಗಿರುವುದಿಲ್ಲ, ದೇವರ ವಾಕ್ಯದಿಂದ ಅದು ಮಾರ್ಪಡುವಂಥದ್ದಾಗಿದೆ. ಆಮೆನ್. ನನ್ನ ಪ್ರೀತಿ ದೇವ ಚಂದ್ರೇ, ಈ ರಾತ್ರಿ ವೇಳೆಯಲ್ಲಿ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಸ್ವೀಕರಿಸಿರಿ. ಆಮೆನ್. ವಾಕ್ಯ ಹೇಳ್ತದೆ, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸಲು ಅಸಾಧ್ಯ. ಆದರೆ ಯಾವಾಗ ನಂಬ್ತೀವಿ, 100% ದೇವರಿಗೆ ಮೆಚ್ಚಿಸುವಂತರಾಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ದೇವರಿಟ್ಟಂತೆಲ್ಲ ಸಂಗತಿಗಳನ್ನು ನಾವು ಹೊಂದುವಂತರಾಗಿದ್ದೇವೆ. ಆಮೆನ್. ಅದಕ್ಕೆ ವಾಕ್ಯ ಇನ್ನೊಂದು ಕಡೆ ನೋಡ್ತೀವಿ, ಯಾಕೋಬ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಸಂದೇಹ ಪಡದೆ ಏನು ಮಾಡಬೇಕು, ದೇವರಲ್ಲಿ ಬೇಡಿಕೊಳ್ಬೇಕೆಂಬುದಾಗಿ. 1ನೇ ಅಧ್ಯಾಯ 5ನೇ ವಚನ ನಾವು ಹೀಗೆ ಓದ್ತೇವೆ, ನಿಮ್ಮಲ್ಲಿ ಯಾವನೇ ಆದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿಂದ ಕೊಡುವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ವಾಕ್ಯ ಹೇಳ್ತದೆ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಆಗ ಖಂಡಿತವಾಗಿ ಸಂದೇಹ ಪಡುವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿದ್ದಿರುವನು ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಯಾಕೆ ಅನೇಕರ ಜೀವಿತದಲ್ಲಿ ಒಂದು ಚಂಚಲತೆ ಅಥವಾ ಒಂದು ಗಾಳಿಯಿಂದ ಸ್ಟೇಬಲ್ ಆಗಿರಲ್ಲ ಕೆಲವರು? ದೇವರು 100% ನಮ್ಮ ಜೀವಿತದಲ್ಲಿ ಅತಿಶಯನ ಅದ್ಭುತವನ್ನು ಮತ್ತು ನಾವು ಬೇಡುದಕ್ಕಿಂತ ವಾಕ್ಯ ಹೇಳ್ತದೆ Ephesians 3:20, ನಾವು ಬೇಡುದಕ್ಕಿಂತ ಯೋಚಿಸಿಕ್ಕಿಂತ ಆತನು ಅತ್ಯಧಿಕವನ್ನು ಮಾಡಲು ಶಕ್ತನಾಗಿದ್ದಾನೆ. ಆದರೆ ಇವತ್ತು ನಾವು ನಂಬದೇ ಹೋದ ಕಾರಣ ಇವತ್ತು ನಾವು ಹೊಂದದೇ ಹೋಗಿದ್ದೀವಿ. ಇಲ್ಲಿ ನಾವು ವಾಕ್ಯ ಹೇಳ್ತದೆ ಸಂದೇಹ ಪಡೋನಾದರೂ ಏನಾಗಿದ್ದಾನೆ, ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ. ನೀವು ಸಮುದ್ರದಲ್ಲಿರುವಂಥ ಗಾಳಿ ನೋಡ್ರಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಒಂದು ಕಡೆ ಇರಲ್ಲ ಅಲ್ವಾ? ಅಂದರೆ ಅದಕ್ಕೆ ನೆಲೆ ಇಲ್ಲ. ಹೌದು. ಆದರೆ ನೀವು ಕ್ರಿಸ್ತನಲ್ಲಿ ಇರುವಂಥವರು, ನೀವು ಬಂಡೆಯ ಮೇಲೆ ಕಟ್ಟಿದಿಂದ ಮನೆಗೆ ಹೋಲಿಕೆ ಆಗಿದೆ. ಸ್ಥಿರವಾಗಿರ್ತೀರ, ಗಾಳಿ ಥರ ಅಲ್ಲ, ಬದಲಾಗಿ ನೀವು ಸ್ಥಿರವಾಗಿರ್ತೀರ. ನಿಮ್ಮ ವಿರುದ್ಧವಾಗಿ ಬರುವ ಸಮಸ್ಯೆಗಳು ನಿಮ್ಮನ್ನು ಅಪ್ಪಳಿಸಿದರೂ ಅದು ನೀವು ಬಿಡುವುದಿಲ್ಲ ಅಲ್ವಾ? ಇಲ್ಲಿ ಇನ್ನೊಂದು ವಿಷಯ ನಾವು ಗಮನಿಸ್ತೇವೆ, ಸಂದೇಹ ಪಡುವನೋ ಅಲ್ಲಿ ಏನಂತ ಬರೆಯಲ್ಪಡಿದೆ, ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರ ತೆರೆಯದಂತೆ ಅಲೆಯುತ್ತಿರುವನು ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಅಂದರೆ ಅವನು ಏನು ಸಿಗಲ್ಲ ಅಂತ. ಅವನೇನು ಸಿಗಲ್ಲ, ಸಂದೇಹ ಪಡುವನು ಏನು ಸಿಗಲ್ಲ, ಸ್ವಲ್ಪ ಅಲ್ಲ, ಏನು ಸಿಗಲ್ಲ. ಕೇಳುವವನು, ಎಸ್, ಪ್ರಾರ್ಥನೆ ಮಾಡುವವರು, ನಮಗೇನು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತೀರಿ, ಅದು ಆಲ್ರೆಡಿ ನಮಗೆ ಸಿಕ್ಕಿದೆ ಎಂಬುದಾಗಿ ನಂಬಿ ಪ್ರಾರ್ಥನೆ ಮಾಡಿರಿ. ಯೇಸುಸ್ವಾಮಿ ಹೇಳಿದ್ದೆ ಅಷ್ಟೇ, ಏನು ನೀ ನಂಬಿ ಪ್ರಾರ್ಥನೆ ಮಾಡಿ, ನೀನು ನಂಬಿ ಈ ಅತ್ತಿ ಮರಕ್ಕೆ ನೀನು ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರಕ್ಕೆ ಬೀಳು ಅಂತ ಹೇಳಿದರೆ ಅದು ಬೀಳುವುದು.
ನೀವು ಪ್ರಾರ್ಥನೆ ಮಾಡುವಾಗ ಯಾವ ವಿಷಯಕ್ಕೆ ಪ್ರಾರ್ಥನೆ ಮಾಡ್ತೀರಿ ಅದು ಹೊಂದಿದ್ದೇವೆ ಎಂದು ಹೃದಯದಲ್ಲಿ ನಂಬಿ ಪ್ರಾರ್ಥನೆ ಮಾಡ್ರಿ, ಅದು ಆಗ ಸಿಗುತ್ತೆ. ಆಮೆನ್, ಆಮೆನ್. ಇಲ್ಲಿ ನೋಡ್ತೇವೆ ಅಂದರೆ ದೇವರು ನಂಬುವವನಿಗೆ, ಆತನ ಮೇಲೆ ಭರವಸೆಡನಿಗೆ ಆತನು ಉದಾರವಾಗಿ ಕೊಡುವ ಆತನಾಗಿದ್ದಾನೆ. ಇಲ್ಲಿ ಜ್ಞಾನದ ಬಗ್ಗೆ ಬರೆಯಲ್ಪಟ್ಟಿದೆ. ನೀವು ಅಂದ್ಕೋಬಾರ್ದು ಹೋ ದೇವ್ರಿಗೆ ಜ್ಞಾನ ಮಾತ್ರ ಕೊಟ್ಟು ಬೇರೆದನ್ನೆಲ್ಲ ಏನೋ ನಾವು ಕಷ್ಟಪಡಬೇಕಂತ ಇಲ್ಲ. ನಾವು ಬೇಡಿಕೊಳ್ಳೋದಕ್ಕಿಂತ ಆತನು ಹೆಚ್ಚಾಗಿ ಕೊಡುವ ಆತನಾಗಿದ್ದ ಅಲ್ವಾ. ಇಲ್ಲಿ ನೋಡ್ತೇವೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಎಸ್, ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಇಲ್ಲಿ ಬೈಬಲ್ ಕ್ಲಿಯರ್ ಆಗಿ ಹೇಳ್ತದೆ, ದೇವರು ಕೊಡುವ ದೇವರಾಗಿದ್ದಾನೆ, ಆತನು ಉದಾರಿಯಾಗಿದ್ದಾನೆ, ಆತನನ್ನು ಬೇಡಿಕೊಳ್ಳುವರಿಗೆ ಆತನು ಒದಗಿಸುವ ಆತನಾಗಿದ್ದಾನೆ. ಅದು ವಾಕ್ಯ ಹೇಳ್ತದೆ, ಅದು ಅವನಿಗೆ ದೊರಕುವುದು. ಆಮೆನ್. ನಾವು ನೋಡ್ತೇವೆ ಒಬ್ಬ ಸೊಲೊಮನ ಜೀವಿತದಲ್ಲಿ ಅಲ್ವಾ, ಹೌದು, ಅವನು ಅದ್ಭುತವಾದನ್ನು ಕೇಳ್ತಾನೆ. ಅವನ ಆಸ್ತಿ, ಅಂತಸ್ತು, ಬಂಗಾರ ಅವನೇನು ಕೇಳಕ್ಕೆ ಹೋಗ್ಲಿಲ್ಲ. ಆಲ್ರೆಡಿ ಅಪ್ಪ ಮಾಡಿಟ್ಟಿದ್ದ, ಅದಕ್ಕಿಂತ ಅವ್ನು ಕೇಳ್ಬೋದಿತ್ತಲ್ವಾ, ಇದು ಖಾಲಿ ಆಗಿಬಿಡುತ್ತಲ್ಲ, ಇನ್ನೂ ಸ್ವಲ್ಪ ಕೊಟ್ಬಿಡಲಿ ಅಂತ. ಅದವನು ಯೋಚನೆ ಮಾಡ್ದ, ಒಂದು ವೇಳೆ ಆಸ್ತಿ, ಅಂತಸ್ತು, ಬಂಗಾರ ಮತ್ತೆ ಕೇಳಿದರೆ ಅದು ಗತಿಸಿ ಹೋಗ್ತದೆ. ಆದರೆ ಜ್ಞಾನ ಏನಾಗುತ್ತದೆ, ಕಳ್ಕೊಂಡ್ರೂ ಕೂಡ ಪುನಃ ಅಷ್ಟು ಸಂಪಾದಿಸಲು ಅದೇನು ಮಾಡ್ತದೆ, ಅನುಕೂಲ ಮಾಡ್ತದೆ ಅಲ್ವಾ. ಅದಕ್ಕೆ ಅವನು ದೇವರಲ್ಲಿ ಕೇಳ್ತಾನೆ, ಏನಂತ, ನನಗೆ ಜ್ಞಾನ ಏನು ಬೇಕು ಬೇಕೆಂಬುದಾಗಿ ಅವನು ಕೇಳ್ತಾನೆ ಅಲ್ವಾ. ಸೊಲೊಮನು ಆಲಯವನ್ನು ಕಟ್ಟಿ ಆತನು ನಂತರ ಅವನಿಗೆ ದೇವರು ದರ್ಶನ ಕೊಡ್ತಾನೆ. ಒಂದು ಸರಿ ದಾವಿದ ಆಲಯ ಕಟ್ಟಬೇಕಂತ ಅವನು ಉದ್ದೇಶ ಮಾಡ್ತಾನೆ. ದಾವಿದ್ನಿಗೆ ಬೇಡ, ನೀನು ಕಟ್ಟೋದು ಬೇಡ, ನೀನು ಬಹು ರಕ್ತವನ್ನು ಸುರಿಸಿದ ವ್ಯಕ್ತಿ, ಆದ್ದರಿಂದ ನೀನು ಕಟ್ಟಬಾರದು, ನಿನ್ನ ಮಗನಾದ ನಿನ್ನಿಂದ ಹುಟ್ಟುವ ಮಗನು ಆಲಯನ ಕಟ್ಟುವನು ಎಂಬುದಾಗಿ. ಸೊ ಆ ಅದೇ ವಚನದ ಪ್ರಕಾರ ದೇವರು ಹೇಳಿದ ರೀತಿಯಲ್ಲಿ ದಾವಿದನ ಮಗನಾದ ಸೊಲೊಮನನ್ನು ರಾಜ ಆಗ್ತಾನೆ. ಅವನಿಗೆ ಬ್ಲೂ ಪ್ರಿಂಟ್ ಕೊಟ್ಟಿರ್ತಾನೆ ಯಾರು, ದಾವಿದ. ಅದಕ್ಕೆ ಏನು ಬೇಕೋ ಎಲ್ಲ ಸಕಲ ವ್ಯವಸ್ಥೆಯನ್ನು ಸಿದ್ಧ ಮಾಡಿರ್ತಾನೆ. ಅದೇ ರೀತಿ ಕಟ್ತಾನೆ, ಆಲಯ ಕಟ್ಟಿ ಉದ್ಘಾಟನೆಯಲ್ಲಿ ಆಗಿ ಆದಮೇಲೆ ಆತನು ಒಮ್ಮೆ ಆತನು ಯಜ್ಞರ್ ಪ್ಲೇಸ್ಗೋಸ್ಕರ ಆತನು ಹೋಗಿರ್ತಾನೆ. ನಾಲ್ಕನೇ ವಚನ ಮೂರನೇ ಅಧ್ಯಾಯದಲ್ಲಿ ಮೊದಲನೇ ಅರಸುಗಳಲ್ಲಿ ಪುಸ್ತಕದಲ್ಲಿ ನೋಡ್ತೇವೆ, ಅರಸನಾದ ಸೊಲೊಮನನ್ನು ಯಜ್ಞ ಮಾಡೋದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬ್ಯೋನಿಗೆ ಹೋಗಿ ಅಲ್ಲಿ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದ ಯೆಹೋವನು ಆ ರಾತ್ರಿಯಲ್ಲಿ ರಾತ್ರಿ ಕನಸಲ್ಲಿ ಅವನಿಗೆ ಕಾಣಿಸಿಕೊಂಡು ನಿನಗೆ ಯಾವ ವರ ಬೇಕೆಂದು ಕೇಳಿಕೋ ಎಂದು ಸೊಲೊಮನನ್ನು ಕೇಳಿದನು. ದೇವರೇ ಆತನಿಗೆ ಕನಸಲ್ಲಿ ಕೇಳ್ತಾನೆ ಯಾವ ವರ ಬೇಕೆಂಬುದಾಗಿ. ಇಲ್ಲಿ ಅವನು ಒಂಬತ್ತನೇ ವಚನದಲ್ಲಿ ನಾವು ಆತನ ಕೇಳ್ಕೊಳ್ತಾನೆ. ಏಳನೇ ವಚನ ನೋಡ್ಕೊಳ, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿ ಇದ್ದೇನೆ. ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮನನ ಈ ಭಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಭಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಹಿಂದೆ ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂಥವುಗಳು ದಂದನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮನಾದ ಅರಸನು ಇನ್ನೊಬ್ಬನು ಇರುವುದಿಲ್ಲ. ನಿನ್ನ ತಂದೆಯಾದ ದಾವಿದನಂತೆ ನನ್ನ ಮಾರ್ಗದಲ್ಲಿ ನಡೆ, ನನ್ನ ಆಜ್ಞಾವಿಧಿಯನ್ನು ಕೈಗೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ಆಮೆನ್, ಆಮೆನ್. ಇಲ್ಲಿ ನೋಡ್ತೇವೆ ಸೊಲೊಮನ ಅವನು ದೇವರಲ್ಲಿ ಜ್ಞಾನವನ್ನು ಕೇಳ್ತಾನೆ ಅಲ್ವಾ. ಅವನು ಸಣ್ಣ ಏಜಲ್ಲಿ ಅವನೇನಾಯಿತು, ರಾಜ ಅಲ್ವಾ. ದೇವರು ಅವ್ರನ್ನ ಅಪಾಯಿಂಟ್ ಮಾಡಿ ಕೂರಿಸ್ಬಿಡ್ತಾನೆ ದಾವಿದನ ಜೀವಿತದಲ್ಲಿ. ಅಂದರೆ ಅವನು ಕಟ್ಟಲಿಕ್ಕೆ ಒಂದು ಮನಸ್ಸಾಯಿತು, ಮನಸ್ಸು ಮಾಡ್ದ ಅಷ್ಟೇ ದಾವಿದ ಅಲ್ವಾ. ಮನಸ್ಸು ಮಾಡಿದಾಗ ಅವನು ಬೇಕಾದೆಲ್ಲ ಸಿದ್ಧ ಮಾಡಿಟ್ಬಿಟ್ಟ. ಆದರೆ ದೇವರು ಹೇಳ್ತಾನೆ, ಇಲ್ಲ, ಸೊಲೊಮನ ಕೈಯಲ್ಲೇ ಕಟ್ಟಿಸ್ಬೇಕು, ಯಾಕಂದರೆ ಅನೇಕ ರಕ್ತಪಾತ, ಅನೇಕ ಯುದ್ಧಗಳನ್ನ ಮಾಡಿದ್ದ ದಾವಿದ. ಹಾಗಾಗಿ ಸೊಲೊಮನ ಆ ಒಂದು ಎಲ್ಲವನ್ನು ಮಾಡಿದ ನಂತರ ಕೂಡ ಅವನು ದೇವರ ವಿಸ್ಡಮ್, ಅವನು ಅನ್ಕೋಬೋದಿತ್ತಲ್ಲ ಎಲ್ಲ ಇದೆ,
ಅಪ್ಪನ ಆಸ್ತಿ ಇದೆ, ಅಂತಸ್ತಿ ಇದೆ ಅಲ್ವಾ? ಕೆಲವೊಂದ್ಸರಿ ಅನ್ಕೊಳ್ತೀವಿ, ಎಲ್ಲ ಕೆಲಸ ಇದೆ ಅಲ್ಲ, ಓ ನಾವು ಸೇವೆ ಮಾಡ್ತಿದ್ದೀವಲ್ಲ, ಇನ್ನೇ ಬೇಕು ಜ್ಞಾನ ಅಲ್ಲ, ಒಂದ್ಸತಿ ಅಹಂಕಾರ ಅರ್ಥ. ಆದರೆ ದೇವ ಮಕ್ಕಳು ದೇವರ ಜ್ಞಾನದಲ್ಲಿ ಆಪರೇಟ್ ಆಗುವಾಗ ಅತಿಶಯವಾದ ಕಾರ್ಯವನ್ನು ನೀವು ನೋಡುವಂತರಾಗಿದ್ದೀವಿ. ನೋಡ್ತೇವೆ ಸೊಲೊಮನಿಗೆ ಕೇವಲ ಜ್ಞಾನ ಒಂದೇ ಅಲ್ಲ, ಜ್ಞಾನದ ಜೊತೆ ಅವನು ಏನು ಕೇಳಲಿಲ್ವೋ ಅವೆಲ್ಲ ಸೇರಿ ಏನಾಯಿತು, ಬೋನಸ್ ಆಗಿ ಬಂದ್ಬಿಡ್ತು ಅಲ್ವಾ? ಅವನ ಹಾಗೆ ಯಾರು ಕೂಡ ಇಲ್ಲ. ಒಬ್ಬರು ಸಮೀಕ್ಷೆ ಒಂದು ಜಸ್ಟ್ ಸ್ಟ್ಯಾಟಿಸ್ಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ರು, ಬಿಲ್ ಗೇಟ್ಸ್ ಮತ್ತು ಇನ್ನು ಯಾರು ಟಾಪ್ ಐಶ್ವರ್ಯವಂತರಿದ್ದಾರೆ ಅವೆಲ್ಲ ಐಶ್ವರ್ಯವಂತರು ಎಲ್ಲ ಹಣ ಸೇರಿಸಿ ಅದು 100 ಪಟ್ಟು ಜಾಸ್ತಿ ಮಲ್ಟಿಪ್ಲೈ ಮಾಡಿದ್ರು, ಸೊಲೊಮನ್ ಇದ್ದ ಆಸ್ತಿಕ್ಕಿಂತ ಕಡಿಮೆನೇ ಅಂತ ಅವ್ರದ್ದು. ಅಂದರೆ ಸೊಲೊಮನ್ ಅಷ್ಟು ಐಶ್ವರ್ಯವುಳ್ಳವನಾಗಿದ್ದ ಆ ಕಾಲದಲ್ಲಿ. ಅದಕ್ಕೆ ದೇವರು ವಾಗ್ದಾನ ಮಾಡಿದ ಹಾಗೆ ಅವನ ಹಾಗೆ ಯಾರು ಕೂಡ ಅಂಥ ರಾಜ್ಯ ಅಂಥ ದೊಡ್ಡ ವ್ಯಕ್ತಿ ಅಂಥ ಐಶ್ವರ್ಯವಂತನಾಗಿ ಯಾರು ಕೂಡ ಈಗಲೂ ಕೂಡ ಇಲ್ಲ, ಇನ್ನು ಮುಂದೆ ಕೂಡ ಆಗುವುದಿಲ್ಲ. ಜ್ಞಾನದಲ್ಲೂ ಅಷ್ಟೇ, ಜ್ಞಾನದಲ್ಲಿಯೂ ಅಷ್ಟೇ. ಈ ಹಿಂದೆ ನಿನ್ನಷ್ಟು ಬುದ್ಧಿವಂತರು ಇರಲಿಲ್ಲ, ಮುಂದೆ ಯಾರು ಇರುವುದಿಲ್ಲ. ಅಂಥ ಜ್ಞಾನವನ್ನು ಕೊಡ್ತಾನೆ. ಅವನ ಜ್ಞಾನವನ್ನು ನೋಡಲಿಕ್ಕೆ ಬೇರೆ ಬೇರೆ ದೇಶದ ರಾಜರು ರಾಣಿಯರು ಬಂದು ಆತನ ಅವನ ಸನ್ನಿಧಾನ ಕೂತ್ಕೊಂಡು ಮಾತು ಕೇಳಬೇಕಂತ ಬರ್ತಾರೆ. ಎಷ್ಟೋ 1,000 ಕಿಲೋಮೀಟರ್ ದೂರದಿಂದ ಅನೇಕ ಪ್ರವಾಸಿಗರು ದೊಡ್ಡ ದೊಡ್ಡ ರಾಜರು ಬೇರೆ ದೇಶದಿಂದ ಬಂದು ಅವನ ಬಾಯಿಂದ ಬರೋ ಮಾತು ಕೇಳಲಿಕ್ಕೋಸ್ಕರ ಅವರು ಬಂದು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಹೋಗ್ತಿದ್ದಾರಂತೆ ರಾಜನ ಸೋಲಂ ರಾಜನ ಹತ್ರ ಭೇಟಿ ಮಾಡಲಿಕ್ಕೋಸ್ಕರ. ಎಸ್, ಅಂತ ವಿಶೇಷವಾದ ಜ್ಞಾನದಿಂದ ದೇವರು ಅವನು ನಡೆಸಿದ್ದಾನೆ ಅಲ್ವಾ? ನನ್ನ ಪ್ರೀತಿ ದೇವ ಜನರು, ಇವತ್ತು ನಾವು ಪ್ರಾರ್ಥಿಸುವಾಗ ನಾವು ದೇವರಲ್ಲಿ ಭರವಸೆ ಇಡುವಾಗ ಖಂಡಿತವಾಗಿ ದೇವರು ತನ್ನ ಜ್ಞಾನದಿಂದ ನಿಮ್ಮ ನಡೆಸುವಾಗಿದ್ದಾನೆ. ಎಫೆಸವರ ಪತ್ರಿಕೆ 1ನೇ ಅಧ್ಯಾಯ ನಾವು ನೋಡ್ತೇವೆ 17ನೇ ವಚನ. ಇದೆಲ್ಲರ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್. ನಾವು ದೇವರ ಜ್ಞಾನದಿಂದ ಅಂದರೆ ದೇವರ ಆತ್ಮನ ತಿಳುವಳಿಕೆಯಿಂದನೇ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡೊಬ್ಬರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವನಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ಆಮೆನ್. ವೆರಿ ಇಂಪಾರ್ಟೆಂಟ್. ಹೊಸ ಒಡಂಬಡಿಕೆಯ ಮಕ್ಕಳು, ನೀವು ದೇವರ ಜ್ಞಾನವನ್ನು ಹೊಂದಿದ ಮಕ್ಕಳು ನೀವು ಆಗಿದ್ದೀರಾ. ಆಮೆನ್. ಆಮೆನ್. ದೇವರ ಮೈಂಡ್, ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇದೆ. ಇನ್ನೊಂದು ವಾಕ್ಯದನ್ನು ನೋಡಲಿಕ್ಕೆ ಸಾಧ್ಯ ಅಲ್ವಾ? ಆದರೆ ನನ್ನ ಪ್ರೀತಿ ದೇವ ಜನರೆ, ನೀ ಯಾವಾಗ ದೇವರ ಆತ್ಮನ ಮೂಲಕವಾಗಿ ನೀವು ಪ್ರಾರ್ಥಿಸ್ತೀರಾ ಮತ್ತು ದೇವರಲ್ಲಿ ನೀವು ಕೇಳ್ತೀರಾ, ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ಯಾವನಿಗಾದರೂ ಜ್ಞಾನ ಕಡಿಮೆ ಆದರೆ ಅವನು ದೇವರಲ್ಲಿ ಕೇಳಿಕೊಳ್ಳಿ ಮುಂದೆ. ಆಮೇಲೆ ಪ್ರತಿಯೊಬ್ಬರು ಇದು ಪ್ರಾರ್ಥನೆ ಆಗಬೇಕಾಗಿದೆ, ಪ್ರತಿಯೊಬ್ಬರು ಕೇಳಬೇಕಾಗಿದೆ ಅಲ್ವಾ? ಅಂದರೆ ನಾವೆಲ್ಲ ಗೊತ್ತಿದೆಯಾ, ನಾವು ದೇವರಿಂದ ಹೊಂದಿಕೊಂಡು ನಾವು ಎಲ್ಲವನ್ನ ಗ್ರಹಿಸುವಂತರಾಗಿದೆ ಅಲ್ವಾ? ಅದು ಪ್ರೈಡ್. ಎಲ್ಲ ಗೊತ್ತಿದೆ ಅನ್ನುವಂತ ಏನಾಗಿದೆ, ಅದು ಪ್ರೈಡ್, ಅದು ಗರ್ವ ಆಗಿದೆ ಅಲ್ವಾ? ಎಲ್ಲವೂ ಗೊತ್ತಿ, ಬೇರೆ ವಿಷಯದಲ್ಲಿ ಲೌಕಿಕವಾಗಿ ಗೊತ್ತಿರ್ಬೋದು, ನಾಲೆಡ್ಜ್ ಇರ್ಬೋದು, ಆದ್ರೆ ನಮಗೆ ವಿಶ್ವಾಸ ನಮಗೆ ಬೇಕಾಗಿರೋದು ದೇವರ ಜ್ಞಾನ, ದೇವರ ಪ್ರಕಟಣೆ, ದೇವರು ಏನ್ ತಿಳಿಸ್ತಾನೆ ವಾಕ್ಯದ ಮೂಲಕ ನಮ್ಮ ಜೀವಿತ ಮಾಡ್ಲಿಕ್ಕೆ. ಪ್ರತಿನಿತ್ಯ ನಮಗೆ ಏನು ಬೇಕು, ಯಾವ ರೀತಿಯಲ್ಲಿ ಜೀವಿಸಬೇಕು, ಅದು ದಿನನಿನ ಬೇಕು ನಮಗೆ. ಆಮೆನ್. ಈ ಪುಸ್ತಕದಲ್ಲಿ ಬರೆಯಲು, ಬೇರೆ ಪುಸ್ತಕದಲ್ಲಿ, ಲೌಕಿಕ ಪುಸ್ತಕದಲ್ಲಿ ಬರೆದಿರಲ್ಪಟ್ಟ ಜ್ಞಾನ ಅಲ್ಲ ನಮಗೆ. ನಾವು ಕೇಳ್ತಾ ಇರೋದು, ನಮಗೆ ಬೇಕಾಗಿರೋದು ಪ್ರತಿನಿತ್ಯ ನಮ್ಮ ಜೀವನಕ್ಕೆ ಏನು ಬೇಕಾಗಿದೆ, ಇವತ್ತು ಏನು ಮಾಡಬೇಕು, ಅದನ್ನು ದೇವರು ನಮಗೆ ಪ್ರಕಟ ಮಾಡಬೇಕು. ಆಮೆನ್. ಎಲ್ಲ ವಿಷಯದಲ್ಲೂ ಆ ಜ್ಞಾನ ಬೇಕು ನಮಗೆ. ನೋಡಿ, ಈ ಲೋಕ ನಿಮಗೆ ಎಜುಕೇಷನ್ ಕೊಡ್ತದಲ್ಲ, ಇಟ್ ವಿಲ್ ಗಿವ್ ಓನ್ಲಿ ನಾಲೆಡ್ಜ್. ನಾಲೆಡ್ಜ್ ಅಂದರೆ ವಿವೇಕ ಕೊಡ್ತದೆ, ಏನು ಏನು ಮಾಹಿತಿ ಕೊಡ್ತದೆ, ಬಟ್ ಡಸಂಟ್ ಗಿವ್ ವಿಸ್ಡಮ್. ವಿಸ್ಡಮ್ ಅಂದರೆ ಜ್ಞಾನ. ಅಂದರೆ ಜ್ಞಾನ ಅಂದರೆ ಹೇಗೆ ಆಪರೇಟ್ ಮಾಡೋದು ಅಲ್ವಾ? ಈಗ ದೇವರ ವಾಕ್ಯ, ದೇವರ ಆತ್ಮನು ನಿಮಗೆ ಜ್ಞಾನಗಳನ್ನು ಅಂದರೆ ಜ್ಞಾನವನ್ನು ಉಂಟು ಮಾಡುವ ಆತನಾಗಿದೆ ಅಲ್ವಾ? ಯು ವಿಲ್ ನೋ ಹೌ ಟು ಆಪರೇಟ್. ಆಮೇನ್. ನೀವೆಲ್ಲ ಪ್ರಯಾಸ ಪಡುವಂಥ ವೇಳೆಯಲ್ಲಿ ದೇವರ ಜ್ಞಾನ ನಿಮಗೆ ಏನಾಗುತ್ತೆ, ಸುಲಭವಾಗಿ ಅವೆಲ್ಲ ಕಾರ್ಯಗಳನ್ನು ನಿಭಾಯಿಸುವ ಹಾಗೆ ಅದು ಮಾಡುವಂಥದ್ದಾಗಿ. ಆಮೇನ್. ಅಲ್ವಾ? ತುಂಬ ಕೆಲವರು ನೀವು ಅಂದ್ಕೊಳ್ಬೋದು, ನೀವು ಆಫೀಸಲ್ಲಿ ಕೆಲಸ ಮಾಡ್ತಿರ್ಬೋದು, ಕೆಲವರೆಲ್ಲ ಭಾಳ ಪ್ರಯಾಸಪಟ್ಟು ಬೆಳಗಿಂದ ಸಂಜೆ ಕೆಲಸ ಮಾಡಿದ್ದಾರೆ, ಅವ್ರ ಕೈಯಲ್ಲಿ ಮಾಡೋಕ್ಕಾಗಿರಲ್ಲ. ನೀವು ದೇವರ ಮಕ್ಕಳು, ನೀವು ಪ್ರಾರ್ಥನೆಯಿಂದ ನೀವು ಮಾಡುವ ಪ್ರತಿಯೊಂದು ಮೂವ್ ಏನಾಗಿದೆ
ಅದು ಆ ಕೆಲಸವನ್ನು ಈಸಿಯಾಗಿ ಮಾಡುವಂಥದ್ದಾಗಿದೆ. ಏಮೇನ್. ದಿಸ್ ವಿಲ್ ಶೋ ಎ ಡಿಫ್ರೆನ್ಸ್. ಏಮೇನ್. ಯಾರು ದೇವರ ಕೃಪೆಯನ್ನು ಆತ್ಕೊಂಡಿದ್ದಾನೆ ಅವನು ಆ ಜ್ಞಾನದಲ್ಲಿ ನಡೆಯುವಂಥನಾಗಿದೆ. ವಿಸ್ಡಮ್ ಫಾರ್ ಯುವರ್ ಫ್ಯಾಮಿಲಿ, ನಿಮ್ಮ ಕುಟುಂಬಕ್ಕಾಗಿ ದೇವರ ಜ್ಞಾನ, ನಿಮ್ಮ ಕೆಲಸದಲ್ಲಿ ದೇವರ ಜ್ಞಾನ, ನಿಮ್ಮ ಸೇವೆಯಲ್ಲಿ ದೇವರ ಜ್ಞಾನ. ಏಮೇನ್. ಅದು ಪ್ರಕಟವಾಗುವಾಗ ನೀವು ಅತಿಶಯವಾದನ್ನು ಮಾಡುವಂಥರಾಗಿದ್ದೀರ. ಏಮೇನ್. ಅದಕ್ಕೆ ವಾಕ್ಯ ನೋಡ್ತೇವೆ ಜ್ಞಾನ ಭಕ್ತಿಯಲ್ಲಿ ಜ್ಞಾನ ಬೋಧನೆಯ ನಾಲ್ಕನೇ ಅಧ್ಯಾಯ, ಜ್ಞಾನೋಕ್ತಿ ನಾಲ್ಕನೇ ಅಧ್ಯಾಯದಲ್ಲಿ, ಅದು ನಾಲ್ಕನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ವಚನ 10 ಅಂತ ಕಾಣುತ್ತೆ. ಎಸ್. 7 ವಚನ, ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ಫಸ್ಟ್ ಲೆಸನ್ನೇ ಜ್ಞಾನ ಪಡಿಬೇಕೆನ್ಬೇಕು, ಪಡಿಬೇಕು ಅಂತ ತಿಳ್ಕೊಳ್ಳದೆ ಜ್ಞಾನ ಬೋಧೆಯ ಪ್ರಥಮ ಪಾಠ. ನನ್ನ ಪ್ರೀತಿ ದೇವ ಜನರೆ, ಇದು ನಾಟ್ ವರ್ಲ್ಡ್ಲಿ ವಿಸ್ಡಮ್, ಲೋಕದ ರೀತಿಯಾದ ಜ್ಞಾನ ಅಲ್ಲ, ಇದು ದೇವರ ಜ್ಞಾನ ಆಗಿದೆ, ಪರಲೋಕದ. ನೋಡಿ, ದೇವರು ತನ್ನ ಜ್ಞಾನವನ್ನು ಇರಿಸಿದ್ದಾನೆ. ಕೊರಿಂಥಬರ ಪತ್ರಿಕೆಯನ್ನು ನೋಡ್ತೇವೆ, ದೇವರು ಈ ಲೋಕದ ಜ್ಞಾನಿಗಳನ್ನು ಅಸಡ್ಡ ಮಾಡಲಿಕ್ಕಾಗಿಲ್ವ, ಅವನ್ನ ಅವರನ್ನ ನಾಚಿಕೆ ಪಡಿಸೋಕ್ಕಾಗಿ ಈ ಲೋಕದ ಜ್ಞಾನಹೀನರನ್ನು ಆರಿಸಿಕೊಂಡಿದ್ದಾನೆ. ಎಸ್. ಇವತ್ತು ನಾವು ಈ ಲೋಕದ ಎಣಿಕೆಯಲ್ಲಿ ಜ್ಞಾನಹೀನರಾಗಿರ್ಬೋದು, ಆದರೆ ದೇವರ ಜ್ಞಾನ ನಮ್ಮಲ್ಲಿರುವಾಗ ಈ ಲೋಕದ ಎಲ್ಲ ಜ್ಞಾನಿಗಳನ್ನು ನಾವು ನಾಚಿಕೆ ಪಡಿಸುವಂತಾಗಿದೆ. ಅದಕ್ಕೆ ಗೆಟ್ ದ ವಿಸ್ಡಮ್ ಫ್ರಮ್ ಗಾಡ್. ಆಮೆನ್. ದೇವರ ವಾಕ್ಯ ನಿಮ್ಮನ್ನ ನಾಲೆಜ್, ಜ್ಞಾನವನ್ನು ಕೊಡುವಂಥದ್ದಾಗಿದೆ. ಕರ್ತನ ಭಯವೇ ಜ್ಞಾನಕ್ಕೆ ಮೂಲವು, ಜ್ಞಾನಕ್ಕೆ ಮೂಲವು. ಆಮೆನ್. ಇಲ್ಲಿ ನೋಡ್ತೇವೆ ಜ್ಞಾನವನ್ನು ಪಡೆ. ಓಕೆ. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಪ್ರಥಮ ಪಾಠ. ನಿನ್ನ ಎಲ್ಲ ಸಂಪತ್ತಿನಿಂದಲೂ ವಿವೇಕವನ್ನು ಪಡೆ. ಜ್ಞಾನವೆಂಬ ಆಕೆಯು ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು. ಆಕೆಯನ್ನು ಅಪ್ಪಿಕೊಂಡರೆ ನಿನ್ನನ್ನು ಘನಪಡಿಸುವಳು. ಆಕೆಯು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟವನ್ನು, ಪುಷ್ಪ ಮಾಲೆಯನ್ನಿಟ್ಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸುವಳು. ಆಮೆನ್. ಇಲ್ಲಿ ನೋಡ್ತೇವೆ, ಫಸ್ಟ್ ಥಿಂಗ್, ಸೊಲೊಮನ ಕರೆಕ್ಟ್ ಮಾಡಿದೆ ಅಲ್ವಾ, ಅವನು ಜ್ಞಾನವನ್ನು ಪಡೆದ ಅಲ್ವಾ. ನಿನ್ನ ಎಲ್ಲ ಸಂಪತ್ತಿಗಿಂತಲೂ ವಿವೇಕವನ್ನು ಪಡೆ ಅಲ್ವಾ. ಅವನು ದೇವರ ಜ್ಞಾನವನ್ನು, ದೇವರ ವಿವೇಕವನ್ನು ಅವನು ಪಡೆದುಕೊಂಡ. ಆಮೆನ್. ಅದನ್ನು ಪಡೆಯುವಾಗ ಆಟೋಮೆಟಿಕ್ಲಿ ಸಂಪತ್ತು ಅದು ಅವನ ಹಿಂದೆ ಬರುವಂಥದ್ದಾಗಿದೆ. ಆಮೆನ್. ದೇವರ ಒಂದು ಜ್ಞಾನ ನಿಮ್ಮ ಜೀವಿತವನ್ನು ಪ್ರಮೋಟ್ ಮಾಡುವಂಥದ್ದಾಗಿದೆ. ಇಲ್ಲಿ ವಾಕ್ಯ ಹೇಳ್ತದೆ, ನಾನಲ್ಲ ಅಲ್ವಾ, ಜ್ಞಾನವೆಂಬ ಆಕೆಯು ಶ್ರೇಷ್ಠಳಿಂದ ನೀವು ಭಾವಿಸಿದರೆ ಆಕೆಯು ನಿನ್ನನ್ನು ಉನ್ನತಿಗೆ ತರುವಳು. ಆಮೆನ್. ಆಕೆಯನ್ನು ಅಪ್ಪಿಕೊಂಡರೆ ನಿನ್ನನ್ನು ಘನಪಡಿಸುವಳು. ಎಸ್. ಆಕೆಯು ನಿನ್ನ ತಲೆಗೆ ಅಂದದ ಪುಷ್ಪ ಮಾಲೆಯನ್ನಿಟ್ಟು ಸುಂದರ ಕಿರೀಟವನ್ನು ನಿನಗೆ ಒಪ್ಪಿಸುವಳು. ಆಮೆನ್. ನೀವು ಅನ್ಕೊಬೋದು ಜ್ಞಾನ ಬಂದರೆ ಏನಾಗುತ್ತೆ, ಜ್ಞಾನ ಬಂದರೆ ನೀವು ಮೇಲಕ್ಕೆ ಹೋಗ್ತೀರಾ ಅಲ್ವಾ, ನೀವು ಪ್ರಮೋಟ್ ಆಗ್ತೀರಾ, ನಿಮ್ಮ ಕೆಲಸದಲ್ಲಿ ನೀವು ಮೇಲಕ್ಕೆ ಬರ್ತೀರಾ, ನೀವು ಮಾಡುವಂಥ ಬಿಸ್ನೆಸ್ ವ್ಯಾಪಾರ ಅದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೋದು. ನಿಮ್ಮ ಜೊತೆಯಲ್ಲಿ ಮಾಡಿದವರು 10 ಮಾಡಿ ಅದೇ ಹಂತಲ್ಲಿ ಇರ್ಬೋದು, ನೀವು ಅವ್ರನ್ನ ಡಿಸ್ಕರೇಜ್ ಆಗಿಬಿಡ್ರಿ, ನೀವು ದೇವರ ಜ್ಞಾನವನ್ನು ಪಡೀರಿ. ಆಮೆನ್. ಯು ವಿಲ್ ಗ್ರೋ ಇನ್ ಎವ್ರಿ ಏರಿಯಾ ಆಫ್ ಯುವರ್ ಲೈಫ್. ನಿಮ್ಮ ಜೀವನ ಸ್ಟೆಪ್ ಬೈ ಸ್ಟೆಪ್ ದೇವರು ಯಾವ ರೀತಿ ಹೋಗಬೇಕೆಂಬುದಾಗಿ ಟೈಮ್ ಟು ಟೈಮ್ ನಿಮಗೆ ದೇವರು ತಿಳಿಸ್ತಾನೆ. ಎಸ್. ಹೀಗೆ ಹೋಗು, ಹೀಗೆ ಮಾಡು, ಹೀಗೆ ಮಾಡು ಎಂಬುದಾಗಿ. ಏನು ಜ್ಞಾನ ಅಂದ್ರೆ ಅದು ಏನು ಏನು ಮಾಡಬೇಕು ದಿಕ್ಕು ಕಾಣದೆ ಕೂತಿರುವಾಗ ಆಲೋಚನೆ ಕೊಟ್ಬಿಡ್ತಾನೆ. ಈ ಆಲೋಚನೆ ಅವ್ರು ಕೊಡುವ ಆಲೋಚನೆಗೆ ಹೋಗ್ತಾ ಇರುವಾಗ ಅದು ಅದ್ಭುತ ರೀತಿಯಲ್ಲಿ ಅದು ನಿಮ್ಮನ್ನು ನಡೆಸ್ಕೊಂಡು ಹೋಗುವುದಾಗಿದೆ. ಏನು ಈ ಆಲೋಚನೆ ದೇವರ ಈ ವಿಶ್ವಾಸಗಳಿಗೆ ಅಂದರೆ ಯೇಸು ಸ್ವಾಮಿ ನಮ್ಮ ಮಕ್ಕಳಿಗೆ ಮಾತ್ರ ಇರೋದು ಈ ವಿಷಯ, ಈ ಒಂದು ಜ್ಞಾನ. ಯಾಕಂದರೆ ಟೈಮ್ ಟು ಟೈಮ್ ದೇವರು ಆ ಸಾಂದರ್ಭಿಕ ಸರಿಯಾಗಿ ನಮಗೆ ಜ್ಞಾನವನ್ನು ಅಥವಾ ಮಾತುಗಳನ್ನು ಅಥವಾ ನಮಗೆ ಕಿವಿ ಕೇಳೋ ರೀತಿಯಲ್ಲಿ ಹೀಗೆ ಹೋಗು ಎಂಬುದಾಗಿ ಆತನು ತಿಳಿಸುವನಾಗಿದ್ದಾನೆ. ಆಮೆನ್. ನ್ಯೂ ಐಡಿಯಾಸ್, ಹೊಸ ಒಂದು ಆಲೋಚನೆ, ಹೊಸ ಒಂದು ಯೋಚನೆಗಳನ್ನು ಆತ ನಿಮ್ಮ ಜೀವಿತದಲ್ಲಿ ಹಾಕುವಾತನಾಗಿದ್ದಾನೆ. ಆಮೆನ್. ದಿಸ್ ಇಸ್ ದ ವಿಸ್ಡಮ್ ಆಫ್ ಗಾಡ್. ದೇವರ ಜ್ಞಾನ ನಿಮ್ಮ ಜೀವಿತದಲ್ಲಿ ಆ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಆಮೆನ್. ಇಲ್ಲಿ ನೋಡ್ತೀವಿ ಪಾಸ್ಟರ್, 3 ಅಧ್ಯಾಯದಲ್ಲಿ 16 ವಚನ, ಜ್ಞಾನವೆಂಬ ಆಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯವು, ಎಡಗೈಯಲ್ಲಿ ಧನವು ಘನತೆಯೂ ಉಂಟು, ಆಕೆಯ ದಾರಿಗಳು ಸುಖಕರವಾಗಿವೆ, ಆಕೆಯ ಮಾರ್ಗಗಳೆಲ್ಲ ಸಮಾಧಾನವೇ. ಜ್ಞಾನವು ತನ್ನನ್ನು ಹಿಡಿದುಕೊಳ್ಳುವವರಿಗೆ ಜೀವದ ಮರವಾಗಿದೆ, ಅದನ್ನು ಅವಲಂಬಿಸುವ ಪ್ರತಿಯೊಬ್ಬನು ಧನ್ಯನು. ಆಮೆನ್. ಆಮೆನ್. ಇಲ್ಲಿ ನೋಡ್ತೇವೆ ಪ್ರಿಯರೇ, ಜ್ಞಾನವೆಂಬಾಕೆಯ ಬಲಗೈಯಲ್ಲಿ ದೀರ್ಘಾಯುಷ್ಯ, ರೈಟ್ ಹ್ಯಾಂಡ್ ಅಲ್ಲಿ ದೀರ್ಘಾಯುಷ್ಯ, ದೀರ್ಘಾಯುಷ್ಯ ಅಂದ್ರೆ ಲಾಂಗ್ ಲೈಫ್ ಅಲ್ವಾ. ದೀರ್ಘಾಯುಷ್ಯು, ಎಡಗೈಯಲ್ಲಿ ಲೆಫ್ಟ್ ಅಲ್ಲಿ ಧನವು ಘನತೆಯು, ಧನವು ಘನತೆಯು ಉಂಟು ಅಂದ್ರೆ ಗ್ಲೋರಿ ಅಂಡ್ ಹಾನರ್,
ನೋಡಿ, ಬರೀ ಗ್ಲೋರಿ ಹಾನರ್ ಇದ್ದು ರಿಚಸ್ ಇಲ್ಲ ಅಂದರೆ ಅದು ಅನುಭವಿಸೋಕ್ಕಾಗಲ್ಲ. ಬರೀ ಗ್ಲೋರಿ ಹಾನರ್ ಇದ್ದು ಇದಿಲ್ಲ ಅಂದರೆ, ಆಯುಷ್ಯ ಇಲ್ಲ ಅಂದರೆ ಅದು ಅನುಭವಿಸೋಕ್ಕಾಗಲ್ಲ ಅಲ್ವಾ. ಇವತ್ತು ದೇವರ ಜ್ಞಾನ ನಿಮಗೆ ದೀರ್ಘಾಯುಷ್ಯನು ಕೊಡುವಂಥದ್ದಾಗಿದೆ, ಅಷ್ಟು ಮಾತ್ರ ಅಲ್ಲ ಧನ ಘನತೆ ಅಲ್ವಾ, ಹೌದು ಎಲ್ಲವನ್ನ ಅದು ಒದಗಿಸುವಂತದಾಗಿದೆ, ಸಮೃದ್ಧಿಯಾದ ಜೀವನ. ಅದಕ್ಕೆ ಹೇಳ್ತಾರೇನು, ಎಸ್ ಕಳ್ಳನು ಕದ್ದುಕೊಳ್ಳೋದಕ್ಕೂ ನಾಶ ಮಾಡ್ಲಿಕ್ಕೆ ಬರ್ತಾನೋ ಬೇರೆ ಅದಕ್ಕೆ ಬರಲ್ಲ, ಅದು ನಾನು ನಿಮ್ಗೆ ಜೀವ ಕೊಡ್ಲಿ ಬಂದೇನೆ, ಅದು ಸಮೃದ್ಧಿಯಾದ ಜೀವ. ಎಸ್ ಯಾವುದರಲ್ಲೂ ಕೊರತೆ ಇಲ್ಲ ಅಂತ ಒಂದು ಜೀವ ಕೊಡ್ಲಿಕ್ಕೆ, ಆರೋಗ್ಯನೂ ಇರಬೇಕು, ಆ ದೀರ್ಘಾಶ್ವನ ಇರಬೇಕು, ಸಮೃದ್ಧಿ ಅಂದ್ರೆ ಸಂಪತ್ತು ಇರಬೇಕು, ಸಮಾಧಾನ ಇರಬೇಕು, ಯಾವ ಗಲಿಬಿಲಿ ಇರಬಾರ್ದು, ಅಂತ ಜೀವ ಕೊಡ್ಲಿಕ್ಕೆ ಎಸ್ ಸ್ವಾಮಿ ಬಂದಿರೋದು. ಅದು ನಿತ್ಯ ಜೀವ. ಎಸ್ ಈ ಲೋಕದಲ್ಲಿ ಸಮಾಧಾನ ಶಾಂತಿ ಸಮಾಧಾನ ಇದ್ದು ಎಲ್ಲ ವಿಷಯದಲ್ಲಿ ಜಯ ಹೊಂದಿಕೊಂಡು ಕೊಳ್ಳುವುದು ಮಾತ್ರ ಅಲ್ಲೇ ನಿತ್ಯ ಜೀವ ಕೊಡುವಂತ ಸಮೃದ್ಧಿಯಾದ ಜೀವವನ್ನು ಯೇಸುಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಯಾರು ಯೇಸುಸ್ವಾಮಿ ನಂಬ್ತಾರೋ ಅವರೆಲ್ಲರಿಗೂ ಕೊಟ್ಟಿದ್ದಾನೆ. ಆಮೆನ್ ಆಮೆನ್. ಇವತ್ತು ನಿಮ್ಮ ಮನಸ್ಸಲ್ಲಿ ಹಾಕುವಂತ ಸೈತಾನ ಎಲ್ಲ ಸುಳ್ಳುಗಳನ್ನ ಮುರಿದು ಹಾಕ್ರಿ. ಅವನು ಹೇಳ್ತಾನೆ, ಓ ನೀನು ಕೊರತಲ್ಲಿ ಅಂದ್ರೆ ತುಂಬಾ ಕೆಲವರು ಅನ್ಕೊಳ್ತಾರೆ ತುಂಬಾ ಬಡವರಾಗಿದ್ರೆ ಹಂಬಲ್ ಅಂತ. ಇಲ್ಲ, ಹಂಬಲ್ ಅಲ್ಲ, ಅದು ಒಂದು ಗರ್ವ ಆಗಿದೆ, ಆತ್ಮಿಕ ಪ್ರೈಡ್ ಆಗಿದೆ. ಅಂದ್ರೆ ತುಂಬಾ ಬಡತನದಲ್ಲಿ ಇರುದು ಅಂದ್ರೇನು, ಅದು ಸೈತಾನ ಒಂದು ಇದೇನು ಬಂಧನದಲ್ಲಿ ಇದೆ ಅಂತ ಲೆಕ್ಕ. ಅದನ್ನೇ ಮೊದಲು ಔಟ್ ಮಾಡ್ಬೇಕು. ಬಡತನ ದೇವ್ರದ್ದು ಅಲ್ಲ, ದೇವರು ನಮ್ಮನ್ನು ಶ್ರೀಮಂತ ಆಗ್ಲಿಕ್ಕೋಸ್ಕರ ಮಾಡ್ಲಿಕ್ಕೋಸ್ಕರ ಆತನು ಬಡವನ. ಆಮೆನ್ ಆಮೆನ್. ಎಸ್ ಎರಡು ಕೊರಿಂಥ 8:9 ವಚನ, ನಾವು ನಮ್ಮನ್ನು ಬಡತನದಿಂದ ತಪ್ಪಿಸಲು ಐಶ್ವರ್ಯವಂತರು ಮಾಡ್ಲಿಕ್ಕೋಸ್ಕರ ಆತನು ಬಡವನ ಆದನು. ಆಮೆನ್. ದೇವರೇ ನಮಗೋಸ್ಕರ ಬಡವನಾಗಿ ಬಂದು ನಾವು ಐಶ್ವರ್ಯವಂತ ಆಗ್ಲಿಕ್ಕೋಸ್ಕರ ಇನ್ನೂ ಬಡತನದಲ್ಲಿ ಇರಬೇಕಂತ ಹೇಳಿದ್ರೆ ಅದು ಸೈತನ ಸುಳ್ಳದು. ಎಸ್ ಎಸ್. ದೇವ್ರ ವಾಕ್ಯ ಹಾಗೆ ಹೇಳ್ತಿಲ್ಲ, ದೇವ್ರ ವಾಕ್ಯ ನೀವು ಸಮೃದ್ಧಿ ಆಗಬೇಕು. ಸಹೋದರನೇ, ನೀನು ಆತ್ಮೀಯ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರ್ಬೇಕು ಎಂದು ದೇವ್ರ ವಾಕ್ಯ ಹೇಳ್ತದೆ. ಆಮೆನ್ ಆಮೆನ್. ನ್ಯಾಯವಾದ ರೀತಿಯಲ್ಲಿ ಹೋದ್ರೆ ಸಾಕು, ಬೇರೆ ಶಾರ್ಟ್ಕಟ್ ಇಲ್ಲ. ಕ್ರೈಸ್ತ್ಯ ಜೀವಿತದಲ್ಲಿ ಯಾವ ಶಾರ್ಟ್ಕಟ್ಟು, ಯಾವುದು ಮೋಸ, ಯಾವುದು ವಂಚನೆ ಇಲ್ಲ. ನ್ಯಾಯಬದ್ಧವಾಗಿ ಮಾಡುವ ಕೆಲಸದಲ್ಲಿ ಅದು ಆಶೀರ್ವಾದಕರವಾಗಿ ದೇವರು ಮಾರ್ಪಡಿಸುವನಾಗಿದ್ದಾನೆ. ಸಮೃದ್ಧಿಯಾದ ಆಶೀರ್ವಾದವನ್ನು ಆತನು ನಮಗೆ ದಯಪಾಲಿಸುವನಾಗಿದ್ದಾನೆ. ಆಮೆನ್. ಅದಕ್ಕೆ ವಾಕ್ಯ ಹೇಳ್ತದೆ, ಯಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನ ಸೇರಿಸ್ತಿಲ್ಲ. ನೋಡಿ, ಲೋಕದಲ್ಲಿ ಶಾರ್ಟ್ಕಟ್ ಅಲ್ಲಿ ತಗೊಂತಾರಲ್ಲ ಅವನ ಜೀವನ, ಅವ್ನು ನೀವು ಅನ್ಕೋಬಹುದು ಒಂದು BMW ಕಾರ್ ಇದೆ ಅಲ್ವಾ, ಬಂಗ್ಲೆ ಎರಡು ಇದೆ ಅಲ್ವಾ, ಎರಡ್ ಮೂರು ಹೆಂಡತಿ ಇದೆ ಅಂತ ಅನ್ಕೋಬಹುದು. ಆದ್ರೆ ಅವನ ಲೈಫ್ ಫುಲ್ ರೆಸ್ಟ್ಲೆಸ್, ಪೀಸ್ಲೆಸ್, ಜಿಗುಪ್ಸೆ ಅಲ್ವಾ. ಗುಳಿಗೆ ತಗೋಬೇಕು, ಗುಳಿಗೆ ತಗೊಬೇಕು, ಮಾತ್ರೆ ತಗೋಬೇಕು, ಎಣ್ಣೆ ತಗೊಬೇಕು, ಅವನ್ ಏನ್ ತಗೊಂಡ್ರು ಕೂಡ ಈಸ್ ಅನ್ಸಾಟಿಸ್ಫೈಡ್. ನನ್ನ ಪ್ರೀತಿ ದೇವ ಜನರೇ, ನೀವು ಇವತ್ತು ಎಂಥ ಮನೇಲಿ ಬಡತನ ಐಶ್ವರ್ಯತನ ನಾವು ಜಸ್ಟ್ ನಾವು ಮೆಟರಿಸ್ಟಿಕ್ ಆಗಿ ಹೇಳ್ತಿಲ್ಲ, ಕ್ರಿಸ್ತನ್ ಇರುವುದೇ ಅವನ ಐಶ್ವರ್ಯವಂತ. ಮತ್ತು ಯಾರಲ್ಲಿ ಕ್ರಿಸ್ತನ್ ಇದ್ದನೋ ಖಂಡಿತವಾಗಿ ಅವನ ಲೈಫ್ ಫುಲ್ ಪ್ರಾಸ್ಪರಿಟಿ ಬಂದೇ ಬರ್ತದೆ. ಪ್ರಾಸ್ಪರಿಟಿ ಎಕ್ಸ್ಟ್ರಾ ಅಲ್ಲ, ಅದು ಅದ್ರ ಜೊತೆ ಇನ್ಕ್ಲೂಡ್ ಆಗಿದೆ, ಸಾಲ್ವೇಷನಲ್ಲಿ ಇನ್ಕ್ಲೂಡ್ ಆಗಿದೆ. ಆಮೆನ್. ಸೊ ಆ ಒಂದು ಏರಿಯಾದಲ್ಲಿ ಒಂದು ವೇಳೆ ಕೊರತೆ ಇರುವುದಾದರೆ ಫೈನಾನ್ಷಿಯಲ್ ಏರಿಯಾದಲ್ಲಿ, ಇವತ್ತು ಬಿಲೀವ್ ಮಾಡ್ರಿ, ದೇವರ ಜ್ಞಾನ ನನ್ನಲ್ಲಿ ಇದೆ. ಸೊ ದೇವರ ಜ್ಞಾನಲ್ಲಿರುವಾಗ ನನ್ನ ಎಡೆ, ಇಲ್ಲಿ ವಾಕ್ಯ ಹೇಳ್ತದೆ, ನಾನಲ್ಲ ಹೇಳಲ್ಲ, ಏನು ಹೇಳ್ತದೆ, ಜ್ಞಾನವ ಬಾಕಿಯ ಬಲೆಗಳಲ್ಲಿ ಎಡಗೈಯಲ್ಲಿ ಧನವು ಘನವು ಘನತೆಯು ಉಂಟು. ಅಂದರೆ ಅರ್ಥ ಮಾಡ್ಕೊಳ್ರಿ, ದೇವರು ನಿಮಗೆ ಐಶ್ವರ್ಯ ಕೊಟ್ಬಿಟ್ಟು ಆಯುಷ್ ಕಮ್ಮಿ ಕೊಡಲ್ಲ ಕೊಡಲ್ಲ ಅಲ್ವಾ, ಅಥವಾ ಆಯುಷ್ ಜಾಸ್ತಿ ಬಡತನದಲ್ಲಿ ಇಡಲ್ಲ, ಎರಡು ಇರ್ತವೆ. ಆಮೆನ್ ಆಮೆನ್. ಪಾಸ್ಟರ್ ಒಂದು ಸ್ಟೋರಿ ಹೇಳ್ತಾ ಇದ್ರು, ಒಂದು ದಿವಸ ಒಬ್ಬ ಶ್ರೀಮಂತ ಹೋಟೆಲಿಗೆ ಹೋದಂತೆ, ಇನ್ನೊಬ್ಬ ಬಡವ ಹೋಟೆಲಿಗೆ ಹೋದಂತೆ. ಇಬ್ಬರಿಗೂ ಒಂದು ಆಸೆ, ಏನು ತಿನ್ನಬೇಕು, ಕೇಸರಿ ಬಾತ್ ಸಿರಾ. ಸಿರಾ ಅಂದರೆ ಉಪ್ಪಿಟ್ಟು ಸಿರಾ ಅಂತ ನೀವು ನಿಮ್ಮ ಅಂದರೆ ಹೋಟೆಲಿಗೆ ಹೇಳ್ತಾರಲ್ವಾ, ಸಿರಾ ಅಂತ ಸಿರಾ ಅಂತಾರೆ, ಅಂದರೆ ಸ್ವೀಟ್ ಉಪ್ಪಿಟ್ಟು, ಸ್ವೀಟ್ ಇರೋದು ಸಿರಾ ಅಂತಾರೆ. ಕಡೆಗೆ ಇಬ್ಬರು ತಿನ್ನಿಲ್ಲ ಅಂತ ರೀಸನ್ ಪಾಸ್ಟ್ ಹೇಳ್ತಾರೆ. ಬಡವನಿಗೆ ಅದು ಇಟ್ಟಿದ್ದ ಪ್ಲೇಟ್ ಅಲ್ಲಿ ಒಂದು ಭಾಗದಲ್ಲಿ ಇಟ್ಟಿರ್ತಾರೆ, ಅದು ಪೂರ್ತಿ ತಿನ್ಬೇಕಂತ ಆಸೆ, ಅವ್ನು ತಿನ್ಲಿಕ್ಕೆ ದುಡ್ಡಿಲ್ಲ. ಮತ್ತೊಬ್ಬನಿಗೆ ಅಲ್ಲಿ ಹೇಳ್ತಾನೆ, ಇವನು ನೋಡಿ ಹೆಂಗಿದ್ದಾನೆ, ಏನು ರೋಗ ಇಲ್ಲ ಅವನಿಗೆ, ಕಟ್ಟಿದ್ರೆ ಎಷ್ಟು ಬೇಕು ತಿನ್ಬೋದು, ಅವ್ನು ತಿನ್ಲಿಕ್ಕೆ ದುಡ್ಡಿಲ್ಲ. ಇವನಿಗೆ ದುಡ್ಡುಂಟು, ತಿಂದ್ರೆ ಇವನು ಸತ್ತೋಗ್ತಾನೆ. ಅವನ ಮನಸ್ಸಲ್ಲಿ ಅನ್ಕೊಂಡಂತೆ, ಮನಸ್ಸಲ್ಲಿ ಏನು ಮನಸ್ಸಲ್ಲಿ ಅವನು ಆರಾಮ ತಿನ್ಬೇಕು, ಎಷ್ಟು ಬೇಕಾದ್ರೆ ತಿನ್ಬೋದು ಅಂತ. ಏನು ತಿನ್ಲಿಕ್ಕೆ ಅವನಿಗೂ ಆಸೆ ಬಡವನಿಗೋ ತಿನ್ಬೇಕು, ಅವನು ತಿನ್ಲಿಕ್ಕೆ ದುಡ್ಡಿಲ್ಲ, ಇವನಿಗೆ ಬೇಕಾದಷ್ಟು ದುಡ್ಡುಂಟು, ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ, ಇಮಿಡಿಯೇಟ್ ಆಗಿ ಇಂಜೆಕ್ಷನ್ ತಗೊಳ್ಬೇಕಾಗುತ್ತೆ. ಇಬ್ಬರು ತಿನ್ಲಿಲ್ಲ, ಏನು ಅವನು ದುಡ್ಡಿಲ್ಲದೆ ತಿನ್ನಿಲ್ಲ, ಇವನು ದುಡ್ಡಿದ್ದು ತಿನ್ನಿಲ್ಲ. ಏನು ಅವನೆಲ್ಲಕ್ಕಿಂತ ಬೇಕು ಮೊದಲು ಬೇಕಾಗಿರೋದು ಆರೋಗ್ಯ. ಎಸ್, ಯಹೋವನ ಆಶೀರ್ವಾದ ಭಾಗ್ಯದಾಯಕವು
ಅದು ವ್ಯಸನ ಸೇರುವುದಿಲ್ಲ. ಆಮೆನ್. ಇಬ್ಬರಿಗೂ ಈಗ ಅವರು ಒಬ್ಬ ತಿನ್ಬೇಕಂತ ಆಸೆ ದುಡ್ಡಿದೆ, ತಿನ್ಲಿಕ್ಕೆ ಆಗ್ತಾ ಇಲ್ಲ. ಅದೆಲ್ಲ ಯೇಸುಸ್ವಾಮಿ ಬಯಸಿರೋದು. ಯೇಸುಸ್ವಾಮಿ ಕೊಡುವ ಜೀವ ಅದು ಸಮೃದ್ಧಿಯಾದ ಜೀವ. ದೀರ್ಘಾಯುಷ್ಯನೂ ಇರಬೇಕು, ಧನವೂ ಇರಬೇಕು, ಘನತೆ ಇರಬೇಕು, ಆರೋಗ್ಯವೂ ಇರಬೇಕು. ಕೊಡ್ತಾನೆ ದೇವ್ರು, ಕೊಟ್ಟಿದ್ದಾನೆ ದೇವ್ರು. ಯಾರು ನಂಬ್ತಾನೋ ಅವರಿಗೆ 100% ದೇವ್ರು ಕೊಟ್ಟಿದ್ದಾನೆ. ಆಮೆನ್. ಮತ್ತು ದೇವರು ಕೊಡೋ ಪ್ರಾಸ್ಪೆರಿಟಿ ನಂದು ನಂದು ಅದಲ್ಲ, ಇದು ದೇವರಿಂದ ಹೊಂದಿದ್ದೇವೆ ಮತ್ತು ಇದರ ಮೂಲಕ ದೇವರನ್ನು ಮಹಿಮೆ ಪಡಿಸುವಂತರಾಗಿದ್ದೇವೆ ಮತ್ತು ಇದರ ಮೂಲಕವಾಗಿ ಅನೇಕರಿಗೆ ಸಹಾಯ ಹಾಗೂ ದೇವರ ರಾಜ್ಯನು ಕಟ್ಟುವಂತರಾಗಿದ್ದೇವೆ. ಆಮೆನ್. ಕೆಲವರಿಗೆ ಐಶ್ವರ್ಯ ಬಂದಾಗ ಆಲಯನೇ ಹೋಗೋದನ್ನ ಮರ್ತು ಬಿಡ್ತಾರೆ ಅಲ್ವಾ? ಟೈಮ್ ಇರಲ್ಲ ಯಾಕಂದರೆ ಅವ್ರ ಕೆಲಸ ಬಿಸಿ ಆಗಿಬಿಡುತ್ತೆ. ಯಾಕಂದರೆ ಶೆಡ್ಯೂಲ್ ಫಿಕ್ಸ್ ಆಗಿರುತ್ತೆ, ಇಷ್ಟಾದ್ಮೇಲೆ ಈ ಕೆಲಸ ಆ ಕೆಲಸ ಆ ಕೆಲಸ ಮಾಡಿದರೆ ಅಷ್ಟೇ ದುಡ್ಡು ಜಾಸ್ತಿ ಬರುತ್ತೆ. ಅದರಿಂದ ಏನು ಮಾಡ್ತಾರೆ, ಇದಕ್ಕೆ ಕಮ್ಮಿ ಮಾಡ್ತಾ ಹೋಗ್ತಾರೆ, ದೇವ್ರಿ ಕೊಡೋ ಸಮಯ ಕಡಿಮೆ ಮಾಡ್ತಾ ಹೋಗ್ತಾರೆ. ನೀವು ಐಶ್ವರ್ಯ ಜಾಸ್ತಿ ಆದಾಗ ನೀವು ಜಾಸ್ತಿ ಕೊಡುವರಾಗಬೇಕು. ಆಮೇಲೆ ನೀವು ಇದು ಬರಬಾರ್ದಂದ್ರೆ, ಇದೊಂದು ದರಿದ್ರತನ ಇದ್ದ ಹಾಗೆ. ಐಶ್ವರ್ಯ ಬಂದುಬಿಟ್ಟು ನಾವು ಪ್ರಾರ್ಥನೆ ಕಮ್ಮಿ, ನಾವು ಆರಾಧನೆ ಮಾಡೋದು ಕಮ್ಮಿ ಅಥವಾ ಕೊಡೋದ್ರಲ್ಲಿ ಕಮ್ಮಿ ಆಗಿದೆ ಅಂದರೆ ಅದೊಂಥರ ಸ್ಪಿರಿಚುವಲ್ ಹೋಗ್ತಾ ಇರೋದು. ಸ್ಪಿರಿಚುವಲ್ ಇದು ಏನು ಆತ್ಮೀಕ ಬಡತನ ಏನು? ಎಸ್. ಯಾರಲ್ಲಿ ಯೇಸುಸ್ವಾಮಿ ಇದೆ ಅವನು ಎಲ್ಲವೂ ಇದ್ದವನು. ಆಮೆನ್. ಆಮೆನ್. ಎಲ್ಲವೂ ಇದ್ದವನು. ಅದನ್ನು ಕಮ್ಮಿ ಮಾಡ್ತಾ ಬಂತಂದರೆ ನಾವು ಬಡತನದಲ್ಲಿ ಹೋಗ್ತೇವೆ. ಏನು? ಎಸ್. ಲೌದೇಕೆಯ ಸಭೆದವರು ಬರೀ ಹೇಳಿ ಬರಬಿಡ್ತೀವಿ ಏನು ಅಲ್ವಾ, ಅವ್ರು ಬೇಕಾದಷ್ಟು ಇದೆ ನನಗೆ, ನನಗೆ ಬಂಗ್ಲೆ ಇದೆ, ಕಾರ್ ಇದೆ, ವಿಮಾನ ಇದೆ, ಯಾವುದು ಕಡಿಮೆ ಇಲ್ಲವನು. ದೇವ್ರ ವಾಕ್ಯ ಹೇಳ್ತದೆ, ನೀನು ದರಿದ್ರನು, ಬಟ್ಟೆ ಇಲ್ಲದವನು, ಕುರುಡನು ಅಂತ ಹೇಳ್ತೆ. ನಿನಗೆಲ್ಲ ಇದೆ, ಹೌದು, ಯಾವ್ದು ಬೇಕೋ ಅದೇ ಇಲ್ಲ. ರಕ್ಷಣೆ ನಿನ್ನ ಹತ್ರ ಇಲ್ಲ, ದೇವ್ರ ವಾಕ್ಯ ನಿನ್ನ ಹತ್ರ ಇಲ್ಲ, ದೇವ್ರ ಆತ್ಮನ ನಿನ್ನ ಹತ್ರ ಇಲ್ಲ. ಏನು ನೀನು ಇವತ್ತೇ ಬದಲಾವಣೆ ಆದರೆ ಒಳ್ಳೇದು ಒಂದೇ ವಾಕ್ಯ ಎಚ್ಚರ ಮಾಡ್ತೆ. ಆಮೆನ್. ಆಮೆನ್. ನನ್ನ ಪ್ರೀತಿ ದೇವ ಚಂದ್ರೆ, ಆದರೆ ನೀವು ಕ್ರಿಸ್ತಲ್ಲಿ ಇರುವಂಥವರಾಗಿದ್ದೀರಾ. ಆಮೆನ್. ಯಾರು ವಾಕ್ಯದಲ್ಲಿ ಇದ್ದಾರೆ ಅವರು ಎಷ್ಟು ಹೈಯರ್ ಪೊಸಿಷನ್ ಹೋದರೂ ಅವರು ದೇವರನ್ನು ಗೌರವಿಸುವಂತರಾಗಿರ್ತಾರೆ. ಆಮೆನ್. ಆಮೆನ್. ಮತ್ತು ಯಾವ ವಿಷಯದಲ್ಲೂ ಕೂಡ ಅವರು ದೇವರಿಗೆ ಫಸ್ಟ್ ಪ್ರಯಾರಿಟಿ ಕೊಡುವಂತರಾಗಿರ್ತಾರೆ. ಆಮೆನ್. ನಾವಿಲ್ಲಿ ನೋಡೋಣ, ಇನ್ನೊಂದು ವಾಕ್ಯ ಓದಿ ಮುಗಿಸೋಣ. 3:13 ಹಾಗೂ 14. ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕವನ್ನು ಸಂಪಾದಿಸುವನು ಭಾಗ್ಯವಂತನು. ಯಾರು ಧನ್ಯನು? ಹೂ ಇಸ್ ಬ್ಲೆಸ್ಡ್ ಮ್ಯಾನ್. ಜ್ಞಾನವನ್ನು ಯಾವನು ಪಡಿತಾನೆ ಅವನು ಧನ್ಯ. ಯಾವ ಜ್ಞಾನ? ದೇವರು ಕೊಡುವಂಥ ಜ್ಞಾನ. ಆಮೆನ್. ಅದಕ್ಕೆ ಯಾಕೋಬ ಪತ್ರಿಕೆಯಲ್ಲಿ ವಾಕ್ಯ ನೋಡ್ತೇವೆ, ಅವನು ಕೇಳಲಿ ಯಾವನಿಗೆ ಜ್ಞಾನ ಕಡಿಮೆ ಇದೆ. ಆಮೆನ್. ಲೆಟ್ ಅಸ್ ಆಸ್ಕ್ ಗಾಡ್ ಫಾರ್ ಹಿಸ್ ವಿಸ್ಡಮ್. ದೇವರ ಜ್ಞಾನಕ್ಕಾಗಿ ಕೇಳೋಣ, ಯಾಕಂದರೆ ದೇವರ ಜ್ಞಾನ ಹೊಂದುವಂಥ ವ್ಯಕ್ತಿ ಅವನು ಬ್ಲೆಸ್ಡ್ ಮ್ಯಾನ್ ಆಗಿದ್ದಾನೆ, ಅವನು ಧನ್ಯನಾಗಿದ್ದಾನೆ, ವಿವೇಕವನ್ನು ಸಂಪಾದಿಸುವನು ಭಾಗ್ಯವಂತನು. ಆಮೆನ್. ಯು ಆರ್ ಆಲ್ ಬ್ಲೆಸ್ಡ್ ಪೀಪಲ್. ಸೊ ಈ ರಾತ್ರಿಯಲ್ಲಿ ಯಾರು ಇದುವರೆಗೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಲ್ಲ, ಪಾಸ್ಟರ್ ಮುಂದಿನ ಸಮಯದಲ್ಲಿ ನಿಮ್ಮನ್ನು ಪ್ರಾರ್ಥನೆ ಲೀಡ್ ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳುವ, ಇದುವರೆಗೆ ಸ್ವಾಮಿಯನ್ನು ಸ್ವಂತ ರಕ್ಷಕನ ಅಂಗೀಕಾರ ಮಾಡದಿದ್ದವರು ನನ್ನೊಂದಿಗೆ ಈ ಒಂದು ಅರಿಕೆ ಪ್ರಾರ್ಥನೆ ಮಾಡಿರಿ. ಯೇಸು ಕ್ರಿಸ್ತನ ನಿಮ್ಮ ಹೃದಯದಲ್ಲಿ ಕರೀರಿ, ಆತ ನಿಮ್ಮ ಹೃದಯದಲ್ಲಿ ಬರಲಿಕ್ಕಿದ್ದಾನೆ. ಸರ್ವಶಕ್ತನಾದ ತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ರಾತ್ರಿ ವೇಳೆ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷ ಹಿಂದೆ ನೀನು ಈ ಲೋಕಕ್ಕೆ ನರವತ್ತರ ಎತ್ತಿ ಬಂದು ಕಲ್ವಾರಿ ಕ್ರೂಶಿಲಿನ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ. ನಿನ್ನ ಪರಿಶುದ್ಧ ರಕ್ತನು ಚೆಲ್ಲಿ ಕರ್ತನೆ, ನಮ್ಮ ಪಾಪಗಳೆಲ್ಲ ನೀನು ತೊಳೆದು ಶುದ್ಧಿ ಮಾಡಿದಿ ಕರ್ತನೆ. ಅಪ್ಪ, ನನ್ನನ್ನು ಕರ್ತನೆ, ನಿನ್ನ ಕತ್ತ ನಮ್ಮ ತೋಪ ನನ್ನ ಶಾಪವನ್ನು ಪಾಪವನ್ನು ರೋಗವನ್ನು ಎಲ್ಲ ಹೊತ್ತು ತೀರಿಸಿದಿ. ನನ್ನ ನಿನ್ನ ಮಗನಾಗಿ ಸ್ವೀಕಾರ ಮಾಡಿದ್ಯಾ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸಿದೆ ಸ್ವಾಮಿ. ನನ್ನ ಪರಿಶುದ್ಧಾತ್ಮನನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಈ ಒಂದು ಪ್ರಾರ್ಥನೆಯನ್ನು ತಂದೆಯೊಡೆ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ಪರಮಹಂಸ ದೇವರೇ. ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾದಿರಿ, ನೀತಿವಂತರೆಂಬ ವರವನ್ನು ದೇವರು ನಿಮಗೆ ದಯಪಾಲಿಸಿದ್ದಾನೆ. ದೇವರ ಸಕಲ ಆತ್ಮೀಯ ವರಗಳಿಗೆ ನೀವು ಬಾಧ್ಯಸ್ಥರಾಗಿದ್ದೀರಿ. ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು ನಿಮಗೆ ಸಂಧಿಸಲ್ಪಡಲಿ, ಸರಿಯಾದ ಸ್ವಸ್ಥ ಬೋಧನೆ ಮಾಡಿಸಬೇಕು, ನಿಮ್ಮ ದೇವರು ಸೇರಿಸಲಿ, ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ. ಆಮೆನ್. ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡ್ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.